ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಇಡೀ ವಕೀಲ ಸಮುದಾಯ ನಾವು ಇವತ್ತಿನ ದಿವಸ CAA NRC ವಿರೋಧ ಮಾಡಿ ಪ್ರತಿಭಟನೆ ಶಾಂತಿಯುತವಾಗಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಈ ದೇಶಕ್ಕೆ ಸಂವಿಧಾನ, ಈ ದೇಶಕ್ಕೆ ಸ್ವಾತಂತ್ರ್ಯ ತರುವ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಹೋರಾಟಗಾರರ ಕನಸು ಈ ದೇಶದ ಈ ದೇಶ ಜಾತ್ಯಾತೀತ ರಾಷ್ಟ್ರ ಆಗಿರಬೇಕು ಅಂತೇಳಿ. ಏನು ಬ್ರಿಟನ್ರವರು ನಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ 1946 ನೀ ಸಂವಿಧಾನ ರಚನೆ ಮಾಡಿಕೊಳ್ಳಿ ಅಂತ ಹೇಳಿದಾಗ, ನಮ್ಮ ಭಾರತ ದೇಶದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು 272 ಜನ ಇದ್ದರು, ಅವರೆಲ್ಲರೂ ಕೂಡ 1946 to 1949 ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಸಂವಿಧಾನದ ರಚನೆ ಆದ ನಂತರ ಇಡೀ ಭಾರತ ದೇಶದಲ್ಲಿ ಇದರ ಬಗ್ಗೆ ಏನಾದರೂ ತಪ್ಪುಗಳಿದ್ದರೆ ಸರಿಪಡಿಕೊಳ್ಳಲು ತಿದ್ದುಪಡಿಗಳು ಮಾಡೋದಕ್ಕೆ ಇಡೀ ಭಾರತ ದೇಶದ ಜನರಿಗೆ ಅವಕಾಶ ಕೊಟ್ಟಿತ್ತು ಈ ದೇಶ. ಇವೆಲ್ಲದರ ಪ್ರತಿಫಲವಾಗಿ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬಂತು 1949 November 26. ಅದನ್ನೇ ನಾವು ಇವತ್ತು ಲಾ ಡೇ ಅಂತ ಕರಿತಾ ಇದ್ದೀವಿ. ಮತ್ತು ಅದನ್ನು January 26 ಅದನ್ನು ಭಾರತ ದೇಶ ಜಾರಿಗೆ ತಂದಿದೆ. ಅಂತ ಸಂವಿಧಾನದಲ್ಲಿ ಇವತ್ತಿನ ದಿವಸ ನಾವು ಮುಖ್ಯವಾಗಿ ಈ ದೇಶ ಸೆಕ್ಯುಲರ್ ಆಗಿರಬೇಕು ಅಂತಕ್ಕಂಥದ್ದು ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಕನಸು, ಅಂದಿನ ಇದ್ದಂಥ ಇಡೀ ಭಾರತ ದೇಶದ ಜನರ ಕೂರ್ಲು ಒಕ್ಕೂಟದ ಎಂದ ಹೇಳಿದಂಥ ಮಾತುಗಳು ಕೂಡ ಆಗಿದ್ದವು. ಯಾರೂ ಕೂಡ ಈ ದೇಶವನ್ನು ಯಾವುದೇ ಒಂದು ಧರ್ಮದ ಹೆಸರಿನಲ್ಲಿ ದೇಶ ನಡೆಸಬೇಕು ಅಂತಕ್ಕಂಥದ್ದನ್ನು ನಮ್ಮ ದೇಶ ಸ್ವಾತಂತ್ರ್ಯದ ಹೋರಾಟಗಾರರು ಹೇಳಿರಲಿಲ್ಲ, ದೇಶದ ಜನರೂ ಹೇಳಿರಲಿಲ್ಲ. ಈ ದೇಶ ಸೆಕ್ಯುಲರ್ ಆಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದಂಥ ಈ ದೇಶದ ದಿವಸ ಸಂವಿಧಾನ ಹುಟ್ಟಿದೆ. ಸಂವಿಧಾನದ ಸ್ಪಷ್ಟವಾಗಿದೆ ಈ ದೇಶ ಜಾತ್ಯಾತೀತ ರಾಷ್ಟ್ರ ಅಂತ. ಆದರೆ ಈ ದೇಶವನ್ನು ಇವತ್ತಿನ ದಿವಸ ಧರ್ಮದ ಹೆಸರಿನಲ್ಲಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಈ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನಿದ್ದಾವೆ, ಇಲ್ಲಿ ಈ BJP ಸರ್ಕಾರಗಳು ಹೊರಟಿದ್ದಾವೆ. ಅವರು ಸರ್ಕಾರವನ್ನು ಮರುವ ಮೊದಲು ಕೊಟ್ಟಿದ್ದಂಥ ಆಶ್ವಾಸನೆಗಳು, ಈ ದೇಶದ ಜನರಿಗೆ 2 crore ಉದ್ಯೋಗ ಸೃಷ್ಟಿ ಪ್ರತಿ ವರ್ಷ, ಈ ದೇಶದ ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಹಣ 15 lakh rupees ಪ್ರತಿ ಖಾತೆಗೂ ಹಾಕ್ತೀವಿ ಅಂತೇಳಿ ಈ ರೀತಿಯ ಅನೇಕ ಒಳ್ಳು ಆಶ್ವಾಸನೆಗಳನ್ನು ಈ ದೇಶಕ್ಕೆ ಕೊಟ್ಟಿತ್ತು. ಆದರೆ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ, ನಿರುದ್ಯೋಗ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ, ಇರತಕ್ಕಂಥ ಉದ್ಯೋಗಗಳು ಕಿತ್ತೋಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ದೇಶದಲ್ಲಿ ಜನ ಒಂದಾಗ್ತಾರೆ, ಈ ಬೇಡಿಕೆಗಳ ಆಧಾರದಲ್ಲಿ ಎಲ್ಲ ಕಡೆ ಬೆಲೆ ಏರಿಕೆ ಆಗ್ತಾ ಇದೆ. ಸಣ್ಣ ಸಣ್ಣ ವ್ಯಾಪಾರಸ್ಥರು ಇವತ್ತಿನ ದಿವಸ GST ಕಟ್ಟೋದಕ್ಕೂ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ದೇಶ ಎದುರಿಸ್ತಾ ಇದೆ. ರೈತರು ಏನು ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ತೀನಿ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಪ್ರಕಟಣೆ ಮಾಡಿದ್ರು ಮೋದಿಯವರ ಸರ್ಕಾರ, ಅದು ಯಾವುದು ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಲಿಲ್ಲ. ರೈತರು ಇವತ್ತಿನ ದಿವಸ ಸಾಯ್ತಾ ಇದ್ದಾರೆ, ಅವರ ಜೀವನೋಪಾಯಕ್ಕೆ ಮಾರ್ಗಗಳನ್ನು ಈ ಕೇಂದ್ರ ಸರ್ಕಾರ ಸೂಚನೆ ಮಾಡಲಿಲ್ಲ. ದೇಶದ ಜನ ಎಲ್ಲ ವಿಭಾಗಗಳಲ್ಲೂ ಇವತ್ತು ನರಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಜನರ ಆಕ್ರೋಶ ಒಗ್ಗಟ್ಟು ಈ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಬರ್ತದೆ ಅನ್ನೋ ಕಾರಣದಿಂದ ಯಾರೂ ಕೇಳದೇ ಇರತಕ್ಕಂಥ, ನೋಡಿ ನಿನ್ನೆ 8 September ದೇಶದ ಕಾರ್ಮಿಕ ವರ್ಗ, ರೈತರು, ವ್ಯಾಪಾರಸ್ಥರು, ಇಡೀ ದೇಶದ ಜನ ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ, ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ದೇಶದ ಮುಂದೆ. ಆ ಬೇಡಿಕೆಗಳ ಬಗ್ಗೆ ಚಕಾರ ಎತ್ತಲಿಲ್ಲ, ಇಡೀ ದೇಶ ಒತ್ತು ಉರಿದ್ರೂ ಕೂಡ ಆ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ, ಒಂದು ಉತ್ತರನೂ ಕೊಡುವಂಥದ್ದಕ್ಕೆ ಅವರಿಗೆ ತಾಕತ್ತಿಲ್ಲ ಕೇಂದ್ರ ಸರ್ಕಾರಕ್ಕೆ. ಆದರೆ ಯಾರೂ ಕೂಡ NRCಯನ್ನು ನಾವು ತರಬೇಕು ಅಂತೇಳಿ ದೇಶದ ಜನ ಹೋರಾಟ ಮಾಡಲಿಲ್ಲ, ಯಾರೂ ಕೂಡ ಪ್ರಶ್ನೆ ಎತ್ತಲಿಲ್ಲ. ಆದರೆ ಜನರನ್ನು ಹೊಡಿಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು, ಅವರು ಅದು ಅವರ ಹಿಡನ್ ಅಜೆಂಡಾ. ದೇಶದ ಜನರ ಪರವಾಗಿರ್ತಕ್ಕಂಥ ಕಾನೂನುಗಳಲ್ಲ ಇವು, ಜನ ವಿರೋಧಿ ಕಾನೂನುಗಳು. ಇದು ಸಂವಿಧಾನ ಬದ್ಧವಾಗಿದೆಯೇ ಅಂತ ಪ್ರಶ್ನೆ ಮಾಡಿದಾಗ ವಕೀಲರಾದ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಈಗಾಗಲೇ ದೇಶದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿರ್ತಕ್ಕಂಥ ಮೂಲ ಅಂಶಗಳನ್ನು ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅನೇಕ ಸಲ ಎತ್ತಿ ಹಿಡಿದಿದೆ. ಈ ದೇಶದ ಪ್ರಿಯಾಂಬಲ್ನಿರ್ತಕ್ಕಂಥ ಮೂಲ ಅಂಶಗಳಲ್ಲಿ ಒಂದು ಸೆಕ್ಯುಲರಿಸಮ್ಮನ್ನು ನೀವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಅದೇ ಕೆಲಸವಾಗಿ ಇವತ್ತಿನ ದಿವಸ ನಮಗೆ ಬಹುಮತ ಇದೆ ಅಂತೇಳಿ ಒಂದೇ ಒಂದು ದಿವಸದಲ್ಲಿ ಪಾರ್ಲಿಮೆಂಟ್ನಲ್ಲಿ, ಇನ್ನೊಂದು ದಿವಸದಲ್ಲಿ ಅಪ್ಪರ್ ಹೌಸ್ನಲ್ಲಿ, ಮತ್ತೊಂದು ದಿವಸ ರಾಷ್ಟ್ರಪತಿಯವರಿಂದ ಮುದ್ರೆ ತಗೊಂಡು ಇವತ್ತಿನ ದಿವಸ ಜನರ ಮೇಲೆ ಏರಿಕೆಯನ್ನು ಮಾಡಲಿಕ್ಕೆ, ದೇಶವನ್ನು ಒಡಲಿಕ್ಕೆ
ಮತ್ತು ದೇಶದ ಜನರ ಮನಸ್ಸುಗಳನ್ನು ಒಡೆಯಲಿಕ್ಕೆ ಈ ಕಾನೂನು ತಂದಿದ್ದಾರೆ. ಈ ಕಾನೂನು ತರೋದಕ್ಕೆ ನಾವು ವಕೀಲರು ಬಿಡೋದಿಲ್ಲ. ಈ ದೇಶದ ಸ್ವಾತಂತ್ರ್ಯ ಹೋರಾಟದೆಲ್ಲ ಮುಂಚೂಣಿಯಲ್ಲಿದ್ದಂಥವ್ರ ವಕೀಲರು ನಾವು. ಇವತ್ತು ಕಾನೂನು ವಿರೋಧಿ ಈ ಕಾನೂನನ್ನು, ದೇಶದ ವಿರೋಧಿ ಕಾನೂನನ್ನು ತರಲಿಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೋಸ್ಕರ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾನು ಹರೀಂದ್ರ ಅಂತೇಳಿ, ಓಕೆ, ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ನ ಜಿಲ್ಲಾ ಅಧ್ಯಕ್ಷ. ಯಾವ ಮುಸಲ್ಮಾನು ಈ ಕಾಯ್ದೆ ಈ ಕಾನೂನಿಂದ ಚಿಂತೆ ಮಾಡಂಗಿಲ್ಲ. ಅವರೇ ಸಾಯಿಸೋ ಯಂತ್ರನೂ ಇಂಪ್ಲೈ ಮಾಡ್ತಾರೆ, ಈಗ ಹೇಳ್ತಾರೆ, ಅದ ಬಗ್ಗೆ ಚಿಂತೆ ಮಾಡಂಗಿಲ್ಲ. ಅವರು ಒಂದು ಕಾನೂನು ತಂದಿದ್ದಾರೆ, ಅದರಲ್ಲಿ ಜಾತಿಯಲ್ಲಿ ಭೇದ ಭಾವ ಮಾಡಿದ್ದಾರೆ, ವಿಚ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳ್ತಾರೆ, ಲಾ ಮೇಕಿಂಗ್ ಪ್ರೊಸೀಜರ್ ಅಂತ ಒಂದಿದೆ, ಅದರಲ್ಲಿ ಕಾನೂನ ಹೆಂಗೆ ಮಾಡೋದು ಅಂತ. ಅದರಲ್ಲಿ ಕಾನೂನು ಮಾಡೋಕ್ಕಿಂತ ಮುಂಚೆ ಮೊದಲು ಅದರ ಬೇಸಿಕ್ ಸ್ಟ್ರಕ್ಚರ್ ಡ್ಯಾಮೇಜ್ ಆಗ್ತಾ ಇದೆಯಾ ಇಲ್ವಾ ಅದು ನೋಡಬೇಕು. ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡೈರೆಕ್ಟ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಒಂದು ಕಮ್ಯುನಿಟಿನ ಸಪ್ರೇಟ್ ಮಾಡಿದ್ದಾರೆ, ಬೇರೆ ಕಮ್ಯುನಿಟೀಸ್ಗೆ ಏನು ತೋರಿಸಿದ್ದಾರೆ, ಈ ಕಾನೂನು ಪ್ರಕಾರ ಬೇರೆ ಕಮ್ಯುನಿಟೀಸ್ ಆರ್ ಸೇಫ್, ಅದು ಸಿ ಎ ಎಲ್ ಹೇಳ್ತಾರೆ. ಎನ್ ಆರ್ ಸಿಗೆ ಬರ್ತೀನಿ, ಎನ್ ಆರ್ ಸಿಯಲ್ಲಿ ಅಸ್ಸಾಮಲ್ಲಿ ಏನು ನಡೀತಾ ಇದೆ, ಅಲ್ಲೂ ಅದೇ ಆಶ್ವಾಸನೆ ಕೊಟ್ಟರು. ಅಲ್ಲಿ ಏನು ನಡೀತಾ ಇದೆ, 19 ಲಕ್ಷ ಜನಗಳು ಡಿಟೆನ್ಷನ್ ಸೆಂಟರಲ್ಲಿದ್ದಾರೆ. 19 ಲಕ್ಷದಲ್ಲಿ 15 ಲಕ್ಷ ಜನ ವಿಚ್ ವೆರ್ ನಾಟ್ ಮುಸ್ಲಿಮ್ಸ್, ದೇವರ್ ಹಿಂದೂಸ್, ದೇವರ್ ಅದರ್ ಕ್ಯಾಸ್ಟ್ ಪೀಪಲ್ಸ್, 4 ಲಕ್ಷ ಜನ. ಅದು 15 ಲಕ್ಷ ಜನನ ಸೇವ್ ಮಾಡೋಕ್ಕೆ ಸಿ ಎ ತಂದವ್ರೆ. ಅದೇ ರೀತಿ ಬೆಂಗಳೂರಿಗೂ ಕರ್ನಾಟಕಗೂ ಈ ದೇಶದ ಎಲ್ಲ ರಾಜ್ಯಕ್ಕೂ ಎಫೆಕ್ಟ್ ಆಗುತ್ತೆ. ನಿಮ್ಮ ಸಿಟಿಸನ್ಶಿಪ್ ಹೋಯ್ತು ಅಂದರೆ ನೀವು ಇವತ್ತವರೆಗೂ ದುಡ್ದಿರೋದು, ಮನೆ ಮಾಡಿರೋದು, ನಿಮ್ಮ ಫ್ಯಾಕ್ಟ್ರಿ ಮಾಡಿರೋದು, ನಿಮ್ಮ ಅಂಗಡಿ ಮಾಡಿರೋದು, ನಿಮ್ಮ ಟೇಲರಿಂಗ್ ಶಾಪು, ನಿಮ್ಮ ಸ್ವೀಪಿಂಗ್ ಅಂಗಡಿ ಒಂದು ಇಟ್ಕೊಂಡಿರೋದು, ಅದು ಎಲ್ಲ ಹೋಗುತ್ತೆ. ನೀವು ಸಿಟಿಸನ್ ಇಲ್ಲ ಅಂದರೆ ಈ ದೇಶದ್ದು ನಿಮಗೆ ಯಾವುದು ಪ್ರಾಪರ್ಟಿ ಇಟ್ಕೊಳ್ಳೋಕ್ಕೆ ಹಕ್ ಬರಲ್ಲ. ಅದು ಎಲ್ಲ ಹೇಳುತ್ತೆ, ಫಾರಿನರ್ಸ್ ಆ್ಯಕ್ಟಲ್ಲಿ ಹೇಳುತ್ತೆ. ಫಾರಿನರ್ಸ್ ಆ್ಯಕ್ಟ್ ಪ್ರಕಾರ ನೀವು ಈ ದೇಶದ ವಾಸಿ ಇಲ್ಲ ಅಂದರೆ ನಿಮಗೆ ಅಟ್ಯಾಚ್ ಆಗಿರೋ ನಿನ್ನ ಬ್ಯಾಂಕ್ ಅಕೌಂಟು ಹೋಗುತ್ತೆ, ನಿಮಗೆ ಒಂದು ಫ್ಯಾಕ್ಟ್ರಿ ಒಂದು ಕಂಪನಿಯಲ್ಲಿ ಸಿಕ್ಕಿರೋ ಹಕ್ಕುಗಳನ್ನು ಹೋಗುತ್ತೆ. ಯು ಆರ್ ಎನ್ ಎಂಪ್ಲಾಯಿ, ನೀವು ಒಂದು ಗೌರ್ಮೆಂಟ್ ಅಧಿಕಾರಿ ಆಗಿರ್ತೀರಾ, ಆ ಹಕ್ಕನ್ನು ತೆಗೀತಾರೆ, ನಿಮ್ಮ ಡಿಟೆನ್ಷನ್ ಸೆಂಟರಲ್ಲಿ ಹಾಕ್ತಾರೆ, ಆಮೇಲೆ ಸಿ ಎ ಬರುತ್ತೆ ನಿಮ್ಮನ್ನ ಕಾಪಾಡೋಕ್ಕೆ. ಅಲ್ಲಿ ಬಂದು ನಿಮಗೆ ಕೇಳ್ತಾರೆ, 5 ವರ್ಷ ಹಿಂದೆ ನಿನ್ನ ಹತ್ರ ಇರೋ ದಾಖಲಾತಿನೇ ತೋರಿಸು, ನಾನು ಸಿಟಿಸನ್ಶಿಪ್ ಕೊಡ್ತೀನಿ. ಅಂಥದ್ದು ಸಿಟಿಸನ್ಶಿಪ್ ನಿಮ್ಗೆ ಯಾಕೆ ಬೇಕು? ನಾನು ಇಷ್ಟು ವರ್ಷದಿಂದ ದುಡ್ದು, ನಮ್ಮ ತಂದೆ, ನಮ್ಮ ತಾತ, ನಮ್ಮ ತಾಯಿ ದುಡ್ದು ಸೇರಿರೋ ಒಂದು ಜೋಪಡಿ ಇಟ್ಕೊಂಡಿದ್ದೀವಿ ನಾವು, ಅದನ್ನ ತಗೊಂಡು ಎನ್ ಆರ್ ಸಿಯಲ್ಲೆಲ್ಲ ಕಿತ್ಕೊಂಡು ನಮ್ಮನ್ನ ಜೀರೋ ಮಾಡಿಬಿಟ್ಟು ಆಮೇಲೆ ಸಿಟಿಸನ್ಶಿಪ್ ಕೊಡ್ತಾನೆ. ಆ ಸಿಟಿಸನ್ಶಿಪ್ ಇಸ್ಕೊಂಡು ನನ್ನ ಬೀದಿಗೆ ಹೋಗ್ಬಿಟ್ಟು ರೋಡ್ಗೆ ಹೋಗ್ಬಿಟ್ಟು ಭಿಕ್ಷೆ ಬೇಡಬೇಕಾ? ದಿಸ್ ಈಸ್ ದಿ ಸಿಂಪಲ್ ಥಿಂಗ್. ಅವ್ರು ಬಂದ್ಬಿಟ್ಟು ಈ ದೇಶದ, ಈ ರಾಜ್ಯದ, ಈ ಸಿಟಿದ, ಈ ಗಲ್ಲಿದ ಎಲ್ಲ ಸಿಟಿಸನ್ಶಿಪ್ನ ಸಿಟಿಸನ್ನ ಏಮಾರಕ್ಕೆ, ಅವ್ರನ್ನ ಮೋಸ ಮಾಡೋಕ್ಕೆ ಇಂಥ ರೀತಿ ಬೇರೆ ಮುಸ್ಲಿಮ್ನ ಅಲ್ಲಿ ಮೈನಸ್ ಮಾಡಿದ್ದಾರೆ. ಲೀವ್ ಅಬೌಟ್ ಮುಸ್ಲಿಮ್, ಯಾಕೆ 3 ಕಂಟ್ರಿ ತೋರಿಸಿದ್ದಾರೆ, ವಿಚ್ ಈಸ್ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್. ಶ್ರೀಲಂಕಾ ಯಾಕೆ ತೋರಿಸಿಲ್ಲಪ್ಪ? ಅಲ್ಲಿ ಹಿಂದೂ ಇಲ್ವಾ? ಅಲ್ಲೇ ಮಾತ್ರ ಹಿಂದೂ ಇರೋದಾ? ಬರ್ಮಾ ಅಲ್ಲಿ ಬುದ್ಧಿಸ್ಟ್ ಇಲ್ವಾ? ಯಾಕೆ ಅಲ್ಲಿ ಅವ್ರು ತೋರಿಸಿಲ್ಲ? ದೇ ಹ್ಯಾವೆಂಟ್ ಶೋನ್ ಎನಿಥಿಂಗ್, ಏನು ತೋರಿಸಿಲ್ಲ. ಶ್ರೀಲಂಕಾ ಹಿಂದೂ ಬಂದ್ಬಿಟ್ಟು ಎಸ್ ಸಿ ಡ್ರಾವಿಡನ್ ರೀ. ಪಾಕಿಸ್ತಾನ ಇಲ್ಲೋ, ಬಾಂಗ್ಲಾದೇಶ ಅಲ್ಲಿರೋ, ಅಫ್ಘಾನಿಸ್ತಾನ ಅಲ್ಲಿರೋ, ಅವ್ರು ಯಾರು? ಬ್ರಾಹ್ಮಣ್ಸು, ಉಚ್ಚ ಜಾತಿ. ಉಚ್ಚ ಜಾತಿ ಇರೋ ಹಿಂದೂ ಬೇಕು, ಕೀಳ್ ಜಾತಿ ಇರೋದು ಬೇಡ. ಯಾಕೆ? ಎಲ್ಲ ಆಸ್ ಪರ್ ಬ್ರಾಹ್ಮಣ್ಸ್ ಹೋಗ್ಬೇಕಾ, ಆಸ್ ಪರ್ ಹಿಂದೂ ರಾಷ್ಟ್ರ ಹೋಗ್ಬೇಕಾ? ಈಗ ರಿಸರ್ವೇಷನ್ ಕಂಡೀಷನ್ನು ನಮಗಿಂತ ಒಳ್ಳೇದು, ಈ ಮೀಡಿಯಾ ಗೊತ್ತೈತೆ. 3% ಇರೋದು ಚಡ್ಡೀಸ್,
ಈಗ ಎಸ್ ಎಂ ಸಯೀದ್. ಅಲ್ಲ, ಬೇಡಿಕೆಗಳು, ನಮ್ಮ ಬೇಡಿಕೆ ಏನು ಅಂಬೇಡ್ಕರ್ ಸಂವಿಧಾನದಲ್ಲಿ ರಚನೆ ಮಾಡಿದಾರೋ ಅದ್ರ ಪ್ರಕಾರವಾಗಿ ನಮ್ಗೆಲ್ಲನೂ ಸವಲತ್ತುಗಳನ್ನ ಸೌಲಭ್ಯಗಳನ್ನ ನೀಡಿದ್ದಾರೆ. ಆದರೆ ಈಗ ನಮ್ಮ ಬೇಡಿಕೆಗಳು ಈ ಸಿ ಎ ಆಗಲಿ ಸಿ ಎನ್ ಎಸ್ ಸಿ ಆಗಲಿ ಇವೆಲ್ಲೆಲ್ಲೋ ಅಗತ್ಯ ಇಲ್ಲ ನಮಗೆ. ನಮಗೆ ಸಂವಿಧಾನ ಹೊಡೆದು ಬದುಕುವಂಥ ನೆಸೆಸಿಟಿ ಏನಿದೆ ಇಲ್ಲಿ? ಇಲ್ಲಿ ಪಾಕಿಸ್ತಾನ ತೋರಿಸಿ ಹೆಬ್ಬುಲಿ ಅಂತಲೋ ಅಥವಾ ಇಂಡಿಯಾ ತೋರಿಸಿ ನರಿ ಅಂತಲೋ ಎರಡು ತನ ಬೇಕಿಲ್ಲ ನಮಗೆ. ಪಾಕಿಸ್ತಾನ ಮತ್ತು ನಮ್ಮ ಭಾರತ ಎರಡೂ ಒಂದೇ. ನಾವು ಏನು ಹೇಳ್ತಾ ಇದ್ದೀನಿ, ದೇಶದಲ್ಲಿರೋ ಬಾಳ್ವೆ ಮಾಡ್ತಾ ಇರೋ ಮಕ್ಕಳು ಅಲ್ಲಿ ಯಾವ ಧರ್ಮದವರೇ ಆಗಿರಲಿ, ಈ ಧರ್ಮದವರೇ ಆಗಲಿ, ಆ ಧರ್ಮದವರೇ ಆಗಲಿ, ಧರ್ಮದ ಹೆಸರಲ್ಲಿ ಹೊಡಿಬೇಡಿ ಮನಸ್ಸುಗಳನ್ನ. ಮನಸ್ಸುಗಳು ಯಾವಾಗಲೂ ಒಂದಾಗಿದ್ರೆ ಸಾಧನೆ, ಒಗ್ಗಟ್ಟಿನಲ್ಲಿ ಸಾಧನೆ ಇರುತ್ತೆ, ಶಿಸ್ತಿರುತ್ತೆ, ಗೌರವಯುತವಾದಂಥ ಜೀವನ ನಡೆಸಲಿಕ್ಕೆ ಸಾಧನೆ ಆಗುತ್ತೆ. ಆದರೆ ಈ ಎಲ್ಲ ಕಾನೂನುಗಳನ್ನ, ಇರೋ ಕಾನೂನುಗಳನ್ನ ಹೊಡೆದು ಇವ್ರದೇ ಮೂರನೇ ಕಾನೂನನ್ನ ತರೋವಂಥದ್ದು ಅಗತ್ಯ ಇದೆಯಾ ಇವತ್ತು? ಇವತ್ತು ನಮಗೆ ಬೇಕಾಗಿರೋದು ಯುವ ಜನತೆಗೆ ಉದ್ಯೋಗದ ಅವಕಾಶಗಳಿಲ್ಲ, ಮತ್ತು ಈ ಜೀವನ ನಿರ್ವಹಣೆ ಮಾಡೋಕ್ಕೆ, ಅವರ ಬದುಕನ್ನು ಕಟ್ಕೊಳ್ಳೋಕ್ಕೆ ದುಡಿಮೆಗಳಿಲ್ಲ, ಮತ್ತು ಅವರ ಓದಿಗೆ ತಕ್ಕಂತೆ ಬೇಕಾಗಿರೋದೇ ಉದ್ಯೋಗ, ಅದ್ರ ಜೊತೆಗೆ ಊಟ ವ್ಯವಸ್ಥೆಗಳು ಮಾಡಲಿಕ್ಕಂತ ರೈತರು ಸಂಪಾದನೆಗೆ ಇಲ್ದಲೆ ರೈತರಿಗೆ ಮಳೆ ಬೆಳೆಗಳು ಎಲ್ಲ ನಾಶ ಆಗ್ತಿದೆ. ಅಂತ ಬಗ್ಗೆ ಚಿಂತನೆ ಮಾಡಿ, ಸಾಮಾಜಿಕ ಕಳಕಳಿಯಿಂದ ಸಂಸ್ಕೃತಿನ ಉಳಿಸಿ, ಸಾಮಾಜಿಕ ಕಳಕಳಿಯಲ್ಲಿ ಜನತೆಯನ್ನ ಬೆಳೆಸಿ ಉಳಿಸಿ ಅನ್ನೋವನ್ನ ಬಿಟ್ಟು ಈಗ ಯಾಕೆ ಬೇಕು ಜಾತಿ ಒಡೆಯೋದು, ಧರ್ಮ ಒಡೆಯೋದು? ಮುಸ್ಲಿಂ ಆದ್ರೇನು, ಸಿಖ್ಖರಾದ್ರೇನು, ಕ್ರಿಶ್ಚಿಯನ್ ಆದ್ರೇನು, ಮತ್ತೆ ಯಾವುದೇ ಪಂಗಡಗಳು? ನೀವು ನೋಡಿ, 12ನೇ ಶತಮಾನದಲ್ಲಿ ಬಸವಣ್ಣ ಅವರು ಎಲ್ಲ ಜಾತಿಯ ಜನರನ್ನ ಒಂದುಗೂಡಿಸಿ ಇವನ್ ಯಾರವ ಇವನ್ ಯಾರವ ಅಂತ ಹೇಳೋರ ಮುಂದೆ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಸಾಧನೆ ಮಾಡಿ ಎಲ್ಲರನ್ನು ಒಂದುಗೂಡಿಸ್ಕೊಂಡ್ರು. ಅಲ್ಲಿ ಜಾತಿ ಮತ ಬರಲಿಲ್ಲ, ಎಲ್ಲ ಜಾತಿಯವರು ನಮ್ಮವರಾಗಿದ್ರು. ಹಾಗೆ ಈಗ ಭಾರತ ದೇಶದಲ್ಲಿ ಹೊರದೇಶದಿಂದ ಬಂದಂತ ಜನಗಳಿರ್ಬೋದು, ಹೊರ ರಾಷ್ಟ್ರಗಳಿಂದ ಬಂದಿರೋ ಜನರಿರ್ಬೋದು, ಎಲ್ಲರೂ ಕರ್ನಾಟಕದಲ್ಲಿದ್ದಾರೆ. ಈ ಎಲ್ಲ ಕರ್ನಾಟಕದ ಜನನ ನಮ್ಮ ಜನ ಅಂತ ತೂಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈಗ ಈಗ ಅಗತ್ಯ ಇತ್ತ ಈ ಒಂದು ಕಾಯ್ದೆನ ತೆಗೆದುಹಾಕಿ ಹೊಸ ಕಾಯ್ದೆ ತಂದಾಕಿ? ಅಂದ್ರೆ ನಾವು ಭಾರತೀಯರು ಅನ್ಯ ಧರ್ಮಿಗಳ ಜೊತೆ ಇದ್ದೀವಿ ಅನ್ನೋದು ದೋಷನ? ಬರೀ ಹಿಂದೂ ಅಷ್ಟೇ ಮನುಷ್ಯ, ಹಿಂದೂಗಳು ಹೊರತುಪಡಿಸಿ ಬೇರೆ ಯಾವ ಜನರು ಮನುಷ್ಯ ಅಲ್ವಾ? ಹಂಗಾರೆ ಮಾನವತಾ ಧರ್ಮ ಏನಕ್ಕೆ ಬೇಕಿತ್ತು? ಮಾನವತಾ ಧರ್ಮನ ನೀವು ಉಳುಮೆ ಮಾಡದಲ್ಲ ಇದ್ರೆ ನಿಮಗೆ ನಾವು ಮತ ಹಾಕಬೇಕಾಯ್ತು? ನೀವು ಆ ಪಕ್ಷ ಚೆನ್ನಾಗಿಲ್ಲ, ಈ ಪಕ್ಷದವ್ರು ಬಂದ್ರೆ, ಈ ಸರ್ಕಾರ ಮಾಡಿದ್ರೆ, ಆ ಸರ್ಕಾರ ಬಂದ್ರೆ, ಇಂಥ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವು ಸರ್ಕಾರಗಳನ್ನ ಕೇಂದ್ರದಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ನಮ್ಮ ಸರ್ಕಾರ ನಮ್ಮದು, ಇದು ನಮ್ಮದು ನಮ್ಮದು ಅಂದ್ಕೊಂಡು ನಾವು ಎಲ್ಲರೂ ಮತದಾರರು ನಿಮ್ಮನ್ನ ಆಯ್ಕೆ ಮಾಡಿದ್ರೆ ಇಲ್ಲಿ ಮಾಡ್ತಾ ಇರೋದು ಇಬ್ಬಾಗ ಒಡಕು ಅಂದ್ರೆ ಮನಸ್ಸುಗಳನ್ನ ಒಂದು ಮಾಡಬೇಕಾಗಿರುವಂತ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿರುವಂತ ಆಡಳಿತ ಪಕ್ಷದ ಭಾಗದ ಸರ್ಕಾರಗಳು ಒಡೆದು ಮನೆಗಳನ್ನ ಹೊಡೆದು ಸಾಮಾಜಿಕ ಕಳಕಳಿಯನ್ನ ಹೊಡೆದು ಕಾನೂನುಗಳನ್ನ ಹೊಡೆದು ಸಂವಿಧಾನವನ್ನ ಹೊಡೆದು ಬದುಕುವ ಅಗತ್ಯ ಏನಿದೆ? ಇದು ಹಿಂದೂ, ಬರೀ ಹಿಂದೂ ದೇಶ ಅಲ್ಲ, ನಾವು ಭಾರತೀಯರು, ಭಾರತ ದೇಶ, ಭಾರತದಲ್ಲಿ ಸರ್ವ ಜನರು ಇದ್ದಾರೆ. ಎಲ್ಲ ಜಾತಿ ಜನಾಂಗದ ಮೇಲೆ ನೀವು ಆಧಾರದ ಮೇಲೆ ನಮ್ಮನ್ನು ಗುರುತಿಸಬೇಡಿ. ನಮ್ಮವರು ನಮ್ಮವರು ಎನ್ನುವಂತಹ ಮನುಜಪಥ ವಿಶ್ವಪಥ ಮನುಜ ಕುಲ ಪಥದಂತಹ ವಿಶ್ವಗಳನ್ನ ನೀವು ಮಾಡಬೇಕು. ಇಂತಹ ಪಾಪಕೃತ್ಯಗಳನ್ನ ಯಾವುದೇ ಸರ್ಕಾರ ಆಗಲಿ ಅದು ಇದೊಂದು ಹೇಯ ಕೃತ್ಯ. ಯಾಕಂದ್ರೆ ನಮ್ಮ ಒಂದು ತಾಯಿ, ಮುಸ್ಲಿಮನ್ ತಾಯಿ ಮಗುಗೆ ಹಾಲಿಲ್ಲ ಅಂದ್ರೆ ಹಿಂದೂ ತಾಯಿ ಹಾಲು ಕುಡಿಸಿ ಬೆಳೆಸಿದಾಳೆ, ಅದೇ ತರ ಹಿಂದೂ ತಾಯಿ ಮಗುಗೆ ಹಾಲಿಲ್ಲ ಅಂದ್ರೆ ಮುಸ್ಲಿಂ ತಾಯಿ ತನ್ನ ಮಗುವಿನ ಹಾಲು, ತನ್ನ ಹೆದೆಯ ಹಾಲು ಕುಡಿಸಿ ಮಗುನೇ ಬೆಳೆಸಿದ್ದಾರೆ. ಅಂದ್ರೆ ಇಷ್ಟು ಮಾನವೀಯ ಸಮೃದ್ಧಿಯ ಅಂತ ಹೊಂದಿರುವಂತಹ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಯಾರು ಯೋಚನೆ ಮಾಡದಲೆ ಇವರು ಅಧಿಕಾರ ವ್ಯಾಪ್ತಿನಲ್ಲಿ ತನಗ ಹಂಸಿದ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ಕಾನೂನು, ಇದು ಕಾನೂನು ಬಾಹಿರ. ಇವ್ರು ಕಾನೂನು ಒಳಗಡೆ ಕೂತ್ಕೊಂಡು ಕಾನೂನು ಚೌಕಟ್ಟನ್ನ ಹೊಡೆಯುವಂಥದ್ದು ಇವರೇ ಮಾಡ್ತಾ ಇರೋದು ಕಾನೂನು ಬಾಹಿರ ಕೃತ್ಯಗಳು. ಇಂತಹ ಕೃತ್ಯ ಆಗಲಿ, ಇಂಥ ಒಂದು ವಿಚಾರಗಳನ್ನ ಸಂವಿಧಾನಾತ್ಮಕ ವಿರೋಧ ಕಾರ್ಯಗಳನ್ನ ಯಾವುದೇ ಒಂದು ಸೆಷನ್ಗಳಲ್ಲಿ ಮಾತಾಡಿ ಅದಕ್ಕೊಂದು ಬಣ್ಣ ಕಟ್ಟಿ ಜನಸಾಮಾನ್ಯರ ಮುಂದೆ ಒಂದು ಬೊಗಳೆ ಬಿಡುವಂಥ ಕೆಲಸ ನಮ್ಮ ಯಾವ ಸರ್ಕಾರಗಳು ಮಾಡಬಾರ್ದು. ಇದಕ್ಕೆ ನನ್ನ ವಿರೋಧ ಇದೆ, ನನ್ನದೊಂದೇ ಅಲ್ಲ, ಇಡೀ ವಿಶ್ವದ ನಮ್ಮ ಭಾರತೀಯ ಸಂಸ್ಕೃತಿಯ ಎಲ್ಲ ಜನರು ಇದನ್ನು ವಿರೋಧ ಪಡಿಸ್ತಿದ್ದಾರೆ. ಅವರೇನೋ ನಾವು ಅಂಧ ಸಂಘ ಸಂಸ್ಥೆಗಳು, ನಾವು RSS ಅವರು ಈ ಥರ ಹೇಳೋ ಜನ ಇದನ್ನು ವಿರೋಧ ಪಡಿಸ್ತಲೇ ಇರ್ಬೋದು. ಆದರೆ ನಾವು ಮುಸಲ್ಮಾನರು, ಹಿಂದೂಗಳು, ಪ್ರತಿಯೊಬ್ಬರು ಸಹ ಈ ಒಂದು ಏನು ಹೇಳ್ತಾ ಬಂದಿದ್ದಾರೋ ಸಿ ಎ ಎ ಮತ್ತು ಇದನ್ನು ನಾವು ವಿರೋಧ
ವಿಷಾದ ವ್ಯಕ್ತಪಡಿಸ್ತಿದ್ದೀನಿ. ಮಹಿಳೆಯರಿಗೆ ಸ್ವಾತಂತ್ರ್ಯ ಇದ್ರೂ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಫಸ್ಟ್ ಮಹಿಳೆಯರಿಗೆ ರಕ್ಷಣೆ ಕೊಡ್ರಿ. ನಿಮ್ಮ ಪಕ್ಕದಲ್ಲಿ ಹೋಗೋ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಅದ್ರ ಬಗ್ಗೆ ಕಾಯ್ದೆ ತರ್ರಿ. ನಿಮ್ಮ ಜೀವನ 24 ಗಂಟೆ ಒಂದು ಮಹಿಳೆ ಸರಾಗವಾಗಿ ಬದುಕೋ ಹಂಗೆ ಕೆಲಸ ಮಾಡೋ ಕಡೆ ಅವಳಿಗೆ ಉದ್ಯೋಗದಲ್ಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ಳೋದು. ಈ ಕಾನೂನು ಬೇಕಿಲ್ಲ ನಮಗೆ, ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಇಂಥ ಕಾನೂನು ಬರೋದು ಒಂದೇ, ಕೊಚ್ಚೆನಲ್ಲಿ ಮೀನು ಹಿಡಿಯೋದು ಒಂದೇ ಅಂತ ಹೇಳಿ ನನ್ನ ಮಾತು. ನಾನು ಬಿಜೆಜಿ ಸತ್ಯಶ್ರೀ, ವಕೀಲೆ, ವಕೀಲರ ಸಾಹಿತ್ಯ ಕೂಟದ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ.